ಮಕ್ಕಳ ತಂದೆ ತಾಯಿಗೆ ಕರುಣೆ ಬರಲಿಲ್ಲ. ಏನಾಯ್ತ್ರಿ ಬಾಪ್? ಕಾರಣ ಕರೆ ದಿವಸ ಗಂಡನ ಮನೆ ಬಿಟ್ಟವು. ಯಾಕಪ್ಪ ಅಂತ ತವರು ಮನೆಯವರು ಕೈಲಾರದೆ ಬಂದಿಯಪ್ಪ ಅಂತಂದ್ರೆ ಇವತ್ತಿನ ದಿನದ ನಿನ್ನ ತವರು ಮನೆಗೆ ಒಳಗ ಜಾಗ ಇಲ್ಲ. ಏರಿ ಇರ್ತಕ್ಕಂತ ಚೌಂಟಣಿ ಕಲ್ಲನ ಯಾವ ಕೊಂತ ಏರಿರ್ತಕ್ಕಂತ ಚೌಂಟಣಿ ಕಲ್ಲನ ಯಾವ ಶುದ್ಧಗೊಂಡ ಗೌಡ ಒಳ್ಳಿ ತಳಗ ಇಳಿಸ್ತಾನ ಅವಾಗ ಯಾವ ಪಂಪಾದೇವಿ ಹೆಂಗ ಹೇಳ್ತಾಳ ತಮ್ಮ ಹೆಂಗ ಹೇಳ್ತಾರ್ರಿ ಬಾಪ್? ಹೆಂಗ ಕೇಳಿ ಅಳಕಾಲ ಬಿಟ್ಟ ಯಾರೆಲ್ಲ ಬದಲಾಗಿ ಗೌಡಂದು ಹಣಗಲ್ಲದು ಸಲ್ಲ ಕೇಸಿ ಅಳಕಾಲ ಬಿಟ್ಟ ಯಾರೆಲ್ಲ ಬದಲಾಗಿ ಗೌಡಂದು ಹಣಗಲ್ಲದು ಸಲ್ಲ ಯಾವ ಪಂತವ ಹೇಳತಕ್ಕಂತ ಚೌಂಟಣಿಗೆ ಯಾವ ಬಬಲಾಗಿ ಸಿದ್ಧಗೊಂಡ ಕೂಡ ವಾಯಿ ಇಳಿಸಿದ ಅದೋ ಪೌರ ಮನೆ ಗಂಡನ ಮನೆಯಿಂದ ತವರ ಮನೆಗೆ ನಡ್ಕೊಂತ ಬಂದಿರಪ್ಪ ಅಂತ ತಂದೆ ತಾಯಿ ಕರುಣೆ ತೋರಿಲ್ಲ ಅಂತ ತಿಳ್ಕೊಂಡು ತವರ ಮನೆ ಮೇಲೆ ಯಾವ ಬಬಲಾಗಿ ಕೊಂತವ ಶಾಪ ಕೊಡ್ತಾನ ಏನತ್ರಿ ಬಾಬು? ಗೌರನ ಸಂಸಾರ ಅಲ್ಲೋಲ ಕಲ್ಲೋಲ ಆಗಿ ಹೋಗುತ್ತಾನ. ಅವಾಗ ತಂದೆ ತಾಯಿ ಯಾಕಪ್ಪ ಅಂತಂದ್ರೆ ಮಗಳನ್ನ ನೋಡಿಲ್ಲ ಅಂತ ತಿಳ್ಕೊಂಡು ಯಾವ ಪಂತಾದೇವಿ ಅಮೋಘ ಶಿದ್ಧಗೆ ಬೇಡ್ಕೊಂತಾನ ಅವಾಗ ತಮ್ಮ ಅಮೋಘ ಶಿದ್ಧ ಆಶೀರ್ವಾದ ಮಾಡಿ ಕೊಂತಾದೇವಿಗೆ ಹೇಳ್ತಾನ. ಏನ ಕೊಂತಪ್ಪ ಕೊಂತದೇವಿಗೆ? ಕೊಂತಾದೇವಿ ನೀ ಒಟ್ಟೆ ಚಿಂತೆ ಮಾಡ್ಲಕ್ ಹೋಗಿದಾರ ಧರ್ಮ ಒಳಗ ಪಲ್ಲಕ್ಕಿ ಒಳಗ ನಡೆಯುತ್ತೇಳಿ ಪಂತಾ
ದೇವಿಗೆ ಆಶೀರ್ವಾದ ಮಾಡಿದ. ಹೌದು, ಯಾಕಪ್ಪ ಅಂತ ಎಷ್ಟು ಮಂದಿಯ ಧರ್ಮರವರೆಗೂ ಆದ್ರೂ ಕೂಡ ಸಂತಾನ ದೇವಿನ ಒಬ್ಬಕ್ಕಿಂದ ಹೆಣ್ಣು ಮಗಳ ಪಲ್ಲಕ್ಕಿ ಅಟ್ಟ ಮೆರೀತವ. ಹೌದ್ರಿಪ್ಪ, ಅಮೋಘ ಸಿದ್ಧನ ಆಶೀರ್ವಾದದಿಂದ ಕೊಂತೆ ಹೊತ್ತಮ್ಮ ಕಾಂತರ ಕಂಟಿ ಒಳಗೆ ಕೊಲ್ಲಾದಳು. ಹಿಂಗ ಯಾಕಪ್ಪ ಅಂತರ ಕೊಂಚವನ ಸಾರಾಂಶ ಬೆಳಕೊಂತ ಬಂದದ. ಅದಕ್ಕಮ್ಮ ಇರ್ಲು, ಇನ್ನೊಂದು ನೋಡಿ ಅದ ಹಾಡಿ ನಮ್ಮ ಅಕ್ಕಗ ಪಳೆ ಕೊಡೋದು ಹೇಗೆ ಕೇಳಿ.